ನಮಸ್ಕಾರ, ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಂದ್ಯಾ ಕಶ್ಯಪ್. ಇವತ್ತು ನನ್ನ ಜೊತೆ ಕಾಕ್ಟೇಲ್ ಚಿತ್ರತಂಡ ಇದೆ. ಸೊ ಅವರೊಂದಿಗೆ ಒಂದಷ್ಟು ಮಾತನಾಡೋಣ. ನಮಸ್ತೆ ಎಲ್ರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಚೆನ್ನಾಗಿದೆ. ನೀವೇನು ಸರ್ ಫುಲ್ ವೈರಲ್ ಆಗ್ಬಿಟ್ಟಿದ್ದೀರ ಎಲ್ಲ ಕಡೆ, ಕ್ಯಾರೆಕ್ಟರ್ ವೈರಲ್ ಮಾಡ್ತಾ ಇದೆ ಅಷ್ಟೇ. ಸೊ ಈ ಪ್ರಾಂಕ್ಸು ಅಥವಾ ಈಗ ನೀವು ಟ್ರಾಫಿಕ್ಕಲ್ಲಿ ಹೋಗಿ ನೀವೇ ಸಡನ್ ಆಗಿ ಮಾನಿಟರ್ ಮಾಡೋದು, ಈ ಥರದ್ದೆಲ್ಲ ನೋಡಿದಾಗ ಅಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡಿದೆ. ಇದು ಸಿನಿಮಾ ಪ್ರಮೋಷನ್ ಅಥವಾ ನಿಜವಾಗ್ಲೂ ಯಾರಾದರೂ ಈ ಥರ ಸ್ವಲ್ಪ ಸೈಕ್ ಥರ ಬಂದ್ಬಿಟ್ಟಿದಾರಾ ಅಂತ, ಹೆಂಗೆ ನಡೀತಿದೆ ಪ್ರಮೋಷನ್ಸ್ ಎಲ್ಲ? ಪ್ರಮೋಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಕ್ಯಾರೆಕ್ಟರ್ ನಿಮಗೆ ಆ ಥರ ಇದೆ, ಒಂಥರ ಸೈಕೋ ಕ್ಯಾರೆಕ್ಟರ್. ಸೈಕೋ ಅಂದರೆ ಎಷ್ಟೊಂದಿದೆ ಅಂದರೆ ಇದರಲ್ಲಿ ವೇರಿಯೇಷನ್ಸ್ ತುಂಬ ವೇರಿಯೇಷನ್ಸು. ಒಂದು ಹೀರೋ ಬೇರೆ ಬೇರೆ ವೇರಿಯೇಷನ್ಸಲ್ಲಿ, ಇದು ಫಸ್ಟ್ ಡೆಬ್ಯೂ ಸಿನಿಮಾ ನಂದು, ಫಸ್ಟ್ ಡೆಬ್ಯೂಲ್ಲೇ ತುಂಬ ವೇರಿಯೇಷನ್ಸಲ್ಲಿ ಮಾಡಿದ್ವಿ. ಸೊ ಜನರ ಮಧ್ಯನೇ ಹೋಗೋಣ ಪ್ರಮೋಷನಿಗೆ ಅಂತ ಮಾಡ್ತಾ ಇರೋದು. ಓಕೆ, ಆ್ಯಂಡ್ ಟೀಸರ್ ನೋಡಿದೆ, ಟೀಸರು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅಂದರೆ ಎರಡೂ ಶೇಡ್, ಜೋಕರ್ ಶೇಡು ನೋಡ್ಬೋದು ಆ್ಯಂಡ್ ನಿಮ್ಮ ಒರಿಜಿನಲ್ ಹೀರೋ ಶೇಡು ನೋಡ್ಬೋದು. ಮೊದಲಿಗೆ ಸರ್, ಈ ಯಾಕೆ ಕಾಕ್ಟೇಲ್ ಅಂತ? ಈಗ ಟೈಟ್ಲ್ಗಳು ಒಂಥರ ಕ್ಯಾಚ್ ಇರಬೇಕು ಆಡಿಯನ್ಸ್ಗೆ, ಥರ ಹಳೆ ಕಾಲ ಯಾವುದೋ ಥರ ಟೈಟ್ಲ್ಗಳು ಇದ್ರೆ ಅಷ್ಟು ಇದಾಗ್ತಿಲ್ಲ. ಈಗ ಕಾಂತಾರ ತಗೊಳ್ಳಿ, ಕೆ ಜಿ ಎಫ್ ತಗೊಳ್ಳಿ, ಏನೊಂದು ಕೇಳಿದ ತಕ್ಷಣ ಸೌಂಡಿಂಗ್ ಅದು ಬೇರೆ ಥರ ಇರಬೇಕಿತ್ತು. ಸೊ ಅದೇನು ಸಡನ್ನಾಗಿ ಫ್ಲ್ಯಾಶ್ ಆಯಿತು ಕಾಕ್ಟೇಲ್ ಅಂತ. ಅಲ್ಲಿ ಹಿಂದಿಯಲ್ಲಿ ಹಾಲಿವುಡಲ್ಲಿ ಬಂದಿತ್ತು, ಬಟ್ ಆ ಸೌಂಡ್ ಒಂಥರ ರೀಕಾಲ್ ಆದಾಗ ಯಾಕೂ ಚೆನ್ನಾಗಿದೆಯಲ್ಲ, ನಮ್ಮಲ್ಲೆಲ್ಲೂ ಬಂದಿಲ್ಲ, ಲವ್ ಮಾಕ್ಟೈಲ್ ಅಂತ ಬಂದಿತ್ತು. ಸೊ ಕಾಕ್ಟೈಲ್ ಅಂತ ಯಾಕೆ ಇಡಬಾರ್ದು ಅಂತ ಹೇಳಿ ಫಸ್ಟ್ ಟೈಟ್ಲ್ ಅಂದ್ಕೊಂಡಿದ್ದೆ ನಾನು. ಕತೆ ರೆಡಿ ಇರಲಿಲ್ಲ. ಫಸ್ಟ್ ಟೈಟಲ್ ಡಿಸೈಡ್ ಆದ್ಮೇಲೆ ಕತೆನಾ? ಓಕೆ, ಇಲ್ಲ ಇದೇನೋ ಅಂತ ಹೇಳಿ. ಆಗ ಕಾಕ್ಟೈಲ್ ಅಂದ್ರೆ ಏನಂತಾರೆ ಏನು, ಇದುವರೆಗೂ ಕಾಕ್ಟೈಲ್ ಅಂತ ಮೂವಿ ಮಾಡ್ತಾ ಇದ್ದೀವಿ, ನಾನಂತೂ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ಟೈಟ್ಲಿಗೆ ಇಟ್ಕೊಂಡು ಕತೆನ ಹೇಳ್ತಾ ಹೋಗಿದ್ದೆ ಆಕ್ಚುಲಿ. ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಇದು ನಾನು ಎಲ್ಲೂ ಕೇಳಿಲ್ಲ, ಟೈಟಲ್ ಡಿಸೈಡ್ ಮಾಡಿ ಆಮೇಲೆ ಕಥೆ. ಫಸ್ಟ್ ಅದು ಸೌಂಡಿಂಗ್ ಒಂಥರ ಮಜಾ ಇತ್ತು, ಯಾಕೋ ಒಂಥರ ಮಿಕ್ಸಪ್ ಚೆನ್ನಾಗಿದೆ. ನೀವು ಕಾಕ್ಟೇಲ್ ಪ್ರಿಯರಾ? ಕಾಕ್ಟೈಲ್ ಅಲ್ಲ, ಬೇರೆ ಅದನ್ನ ಹೇಳಿದ್ನಲ್ಲ, ಕಾಕ್ಟೈಲ್ ಟೇಸ್ಟ್ ಮಾಡಿಲ್ಲ ಅಷ್ಟೇ, ಕಾಕ್ಟೈಲ್ ಸಿನಿಮಾ ಮಾಡ್ತೇನೆ ನೆಕ್ಸ್ಟ್ ನೋಡೋಣ. ಸೊ ಜಾನ್ 6 ಎಲ್ರಿಗೂ ಟೇಸ್ಟ್ ಮಾಡಿಸಕ್ಕೆ ರೆಡಿ ಇದ್ದೀರಿ? ಎಲ್ಲರೂ ರುಚಿ ನೋಡ್ತಾರೆ ಅದ್ರದ್ದು. ಸೊ ಈಗ ಫಸ್ಟು ಟೈಟಲ್ ರೆಡಿ ಮಾಡ್ಕೊಂಡ್ರಿ, ಆಮೇಲೆ ಕಥೆ ರೆಡಿ ಮಾಡ್ಕೊಂಡ್ರಿ, ಆಮೇಲೆ ಇವರೇ ಕಾಸ್ಟಿಂಗ್ ಯಾಕೆ, ಇವರನ್ನೇ ಯಾಕೆ ಚೂಸ್ ಮಾಡಬೇಕು ಅನ್ನಿಸ್ತು? ಆ್ಯಕ್ಚುಲಿ ನನಗೆ ಈಗ ಹೊಸಬ್ರು, ನಾನು ಹೊಸಬ. ಸೊ ಹೊಸ ಡೈರೆಕ್ಷನ್ ಅಂತಂದಾಗ ಸ್ವಲ್ಪ ಈ ಇಂಡಸ್ಟ್ರಿಯಲ್ಲಿರೋರು ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ಗಳಾಗಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ನಾನು ಟೇಕಿಂಗ್ ಕತೆ ಹೇಳಿದ ಕತೆಗಳೆಲ್ಲ ಅದ್ಭುತವಾಗಿರ್ತಾವೆ, ಬಟ್ ನಾನು ಹೆಂಗೆ ಸ್ಕ್ರೀನ್ ತೋರಿಸ್ತೀನಿ ಅಂತ ಎಲ್ಲರೂ ಒಂದು ಅಳುಕಿದ್ದೇ ಇರುತ್ತೆ. ಸೊ ನನ್ನನ್ನು ಪ್ರೂವ್ ಮಾಡಬೇಕಂದ್ರೆ ನನಗೆ ಹೊಸಬ್ರು ಬೇಕಿತ್ತು. ಸೊ ನನ್ನ ಪ್ರೊಡ್ಯೂಸರ್ ಆ್ಯಕ್ಚುಲಿ ಅವರು ನನಗಿಂತ ಹೆಚ್ಚಾಗಿ ಅವರು ನನ್ನ ಇಂಪ್ರೆಸ್ ಮಾಡಿದ್ರು, ಅಂದರೆ ತುಂಬ ಯೂನಿಕ್ ಆಗಿದೆ ಕತೆ, ಈ ಥರ ಕನ್ನಡದಲ್ಲಿ ಬಂದಿಲ್ಲ, ಆಯ್ತು ಮಾಡೋಣ ಅಂತ ಹೇಳಿದಾಗ ಆಗ ಹೀರೋ ಎಂಟ್ರಿ ಆದ ನಮ್ಮ ಹೀರೋಯಿನ್ ಚರಿಷ್ಮಾ, ಈ ಥರ ಒಬ್ಬೊಬ್ಬರು ಈ ಥರ ಆ್ಯಡ್ ಆಗಿದ್ದು ಅಷ್ಟೇ. ಅಂದರೆ ನನ್ನ ಗ್ರಿಪ್ ಗೊತ್ತಾಗಬೇಕಿತ್ತು. ಈಗ ಹೊಸಬ್ರು ಹಳಬ್ರು ಅಂತಂದಾಗ ಅವ್ರದ್ದೊಂದು ಫ್ಯಾನ್ಸ್ ಫಾಲೋಯಿಂಗ್ ಅಂತಿರುತ್ತೆ, ನಾನೇನು ಪ್ರೂವ್ ಮಾಡ್ಕೊಂಡಿರಬೇಕು. ಸೊ ಹೊಸ ಟೀಮ್ ಇದ್ದರೆ ನಾ ಸಿನಿಮಾ ವ್ಯಾಲ್ಯೂ ಗೊತ್ತಾಗ್ತದೆ, ನನ್ನ ಸ್ಟ್ರೆಂತ್ ಗೊತ್ತಾಗ್ತದೆ, ನನ್ನ ಮೈನಸ್ ಗೊತ್ತಾಗ್ತದೆ ಅಂತ ಹೇಳಿ ಈ ಥರ ಹೋಗಿತ್ತು. ಓಕೆ, ಸೊ ನಿಮ್ಮ ಡೆಬ್ಯೂ ಸಿನಿಮಾ ಇದು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರಾಗಿತ್ತು, ಸೂಪರಾಗಿರೋ ಟೀಮ್ ಸಿಕ್ತು. ಅವ್ರು ಆ್ಯಕ್ಚುಲಿ ಡೈರೆಕ್ಟರ್ ಸರ್ ಹೇಳಿದ್ರು ನಾವು ಹೊಸಬ್ರು, ಹೊಸಬ್ರಿಗೆ ಏನು ಮಾಡಬೇಕು ಅಂತ. ಡೈರೆಕ್ಟರ್ ಸರ್ ಎಲ್ಲೋ ಹೊಸಬ್ರು ಅಂತ ಬಿಲು ತೋರಿಸ್ಕೊಂಡೇ ಇಲ್ಲ ಆ್ಯಕ್ಚುಲಿ, ಅವ್ರು ತುಂಬ ಪ್ರೊಫೆಷ್ನಲ್ ಆಗಿದ್ದರು. ಸೊ ಇಟ್ ವಾಸ್ ವೆರಿ ಈಸಿ ಟು ಇಂಟ್ರ್ಯಾಕ್ಟ್. ಈಗ ಫಸ್ಟು ನಿಮಗೆ ಆಸೆ ಇತ್ತ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಈ ಥರದ ಒಂದು ಅಂದರೆ ಡಿಫ್ರೆಂಟ್ ಜಾನರ್ ಇರುವಂಥ ಸಿನಿಮಾ ಫಸ್ಟ್ ಮಾಡ್ತೀನಿ, ಈ ಥರದ್ದು ಏನಾದ್ರು ಆಸೆ ಕನಸು ಇರ್ತ? ಇಲ್ಲ, ಖಂಡಿತವಾಗ್ಲೂ. ಓಕೆ, ನನಗೆ ಸಿನಿಮಾ ಅಂದರೆ ತುಂಬಾ ಇಷ್ಟ ಆಯಿತು. ಆಬ್ವಿಯಸ್ಲಿ ನನಗೆ, ನಾನು ಥಿಯೇಟರ್ಸಲ್ಲೆಲ್ಲ ಇದ್ದೆ, ನಾಟಕ ಅದೆಲ್ಲ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದನು. ಸೊ ಆಲ್ ಆಫ್ ಅ ಸಡನ್ ಇಷ್ಟು ಯಾವ ಜಾನರೇ ಹೇಳೋಕ್ಕಾಗಲ್ಲ ಅಂತ ಮೂವಿ ಇದು. ಸೊ ಇದು ಸಿಕ್ಕಿದ್ದು ಕರೆಂಟ್ ಸಿನಾರಿಯೋ ಆಗಿರ್ಬೋದು, ಆಬ್ವಿಯಸ್ಲಿ ನಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಕರೆಂಟ್ ಸಿನಾರಿಯೋ, ಪ್ರೆಸೆಂಟ್ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಹಾಗೆ ಆಗ್ಬಿಡೋದು. ಸೊ ಇಷ್ಟ ಆಯಿತು, ಆಬ್ವಿಯಸ್ಲಿ ನಂಗೆ ತುಂಬ ಇಷ್ಟ ಆಗ್ತಿತ್ತು, ಸ್ಟೋರಿ ಇಷ್ಟ ಆಯಿತು. ಓಕೆ, ಫಸ್ಟ್ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಸ್ಟೋರಿ ಏನು ಅಂತ. ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೇಬೇಕು ಸರ್. ಆಕ್ಚುಲಿ ನಂಗೆ ಅವತ್ತು ಸ್ಟೋರಿ ಹೇಳ್ತಾ ಇದ್ರು ಗೊತ್ತಿಲ್ಲ ಅರ್ಥ ಆಗಿದೆ ಅಂತಂದ್ರೆ ನಾನೆಲ್ಲ ಫೇಲ್ಯೂರ್ ಆಗ್ತಿದ್ದೆ. ಅರ್ಥ ಆಗಿದ್ರೆ ಆಕ್ಚುಲಿ ಅದು ನಾವ್ ಅನ್ಕೊಂಡಿದ್ದೆ ಹಾಗೆ ಎಲ್ಲವನ್ನೂ ಅರ್ಥ ಮಾಡ್ತಿದ್ರೆ ಸ್ಪೂನ್ ಫೀಡಿಂಗ್ ಮಾಡ್ತಿದ್ರೆ ಅರ್ಥ ಇಲ್ಲ. ಈಗ ಆಡಿಯನ್ಸ್ ಹೆಂಗೆ ಅಂತಂದ್ರೆ ಒಂಥರ ವರ್ಲ್ಡ್ ಸಿನಿಮಾಗಳು ನೋಡ್ತಾ ಇದಾರೆ, ಅವ್ರ ಕೈಯಲ್ಲಿ OTT, ಅಮೆಜಾನ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಮತ್ತೊಂದು ಈ ತರ ಇದ್ದಾಗ
ಸೊ ನಾವು ಅದನ್ನು ಇಟ್ಕೊಂಡು ಅದೇ ಕಥೆಗಳು ಹೇಳೋಕ್ಕಾಗಲ್ಲ. ಯಾವುದೋ ಈಗ ನೀವು ಕಾಕ್ಟೈಲ್ ಮೂವಿ ನೋಡ್ತಾ ಇದ್ದಾರೆ ಅಂದರೆ ನೀವು ಎಲ್ಲೋ ನೋಡಿದ್ದೀವಿ, ಎಲ್ಲಂದ್ರೆ ಇನ್ಸ್ಪೈರ್ ಆಗಿದ್ದಾರೆ, ಇಲ್ಲ ಕದ್ದಿದ್ದಾರೆ, ಈ ಫೀಲ್ ಬರಲ್ಲ ನಿಮಗೆ. ಓಕೆ, ಕಂಪ್ಲೀಟ್ ನ್ಯೂ, ಹೊಸ ಜಾನರ್ ಕಂಪ್ಲೀಟ್ ನಮ್ಮ ಕನ್ನಡ. ಇದು ಪ್ರಾಬ್ಲಿ ಈ ಸಿನಿಮಾ ನೋಡಿದ ಮೇಲೆ ಇದಕ್ಕೆ ಒಂದು ಹೆಸರು ಇಡಬೇಕು ಅನ್ಸುತ್ತೆ, ಈ ಜಾನರ್ ಏನೋ ಒಂದು ಹೊಸ ಆತರ ಆತರ. ಯಾರೋ ಹಿಂಗೆ ನಮ್ಮ ಮೂವಿ ನೋಡಿದ್ರು, ಪಾಪ ಇನ್ನೊಬ್ಬರಿಗೆ ಹೇಳ್ತಿದ್ರು ಅವರು ಮೂವಿ ಒಂಥರ ಇನ್ಸೆಪ್ಷನ್ ಥರ ಇದೆ ಮೂವಿ ಅಂತ. ಕ್ರಿಸ್ಟೋಫರ್ ನೋಲನ್ನಲ್ಲಿ ಇನ್ಸೆಪ್ಷನ್ ಮೂವಿಯಲ್ಲಿ ನಮ್ಮ ಕಾಕ್ಟೈಲಲ್ಲಿ ನಾ ಹೇಳ್ತಿರೋದು ಅಜಗ ಅಂತರ ಬಗ್ಗೆ, ಅದಕ್ಕೆ ಕಂಪೇರ್ ಮಾಡ್ತಾ ಇದ್ರೆ ಅಂತ ಒಂದು ಖುಷಿ ಆಯಿತು, ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಒಂದು ಇದೆ ನೋಡಬೇಕು. ನಿಮಗೆ ವೈಶಾಲಿ ಅನ್ನೋ ಹೆಸರು ಮೇಲೆ ಯಾಕಷ್ಟು ದ್ವೇಷ? ದ್ವೇಷ ಹಂಗೆ ಕುದಿತಾ ಇದೆ. ಸಿನಿಮಾದಲ್ಲಿ ನಂದು ಒಂಥರ ಸೈಕೋ ಕ್ಯಾರೆಕ್ಟ್ರು, ಇವಳು ನಾನು ಇಷ್ಟಪಡ್ತೀನಿ ಏನೋ ತುಂಬ ಒಂಥರ ಹತ್ರ ಇರ್ತಾಳೆ, ಆಮೇಲೆ ನಿಮ್ಗೆ ಹೋಗ್ತಾ ಹೋಗ್ತಾ ಅದು ಕ್ಯಾರೆಕ್ಟ್ರ್ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಂದರೆ ತುಂಬ ಆ ಥರ ಟ್ವಿಸ್ಟ್ ಇದೆ, ಏನು ಟ್ವಿಸ್ಟ್ ಅಂತ ನಿಮಗೆ ಅರ್ಥ ಆಗಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅದು ವೈಶಾಲಿ ಅಂದರೆ ಅಷ್ಟೊಂದು ಪ್ರೀತಿ ಅದಕ್ಕೆ. ಓಕೆ, ಅದಕ್ಕೆ ಆ ಹೆಸರಲ್ಲಿ ಇರೋರ್ನೆಲ್ಲ ಅದು ವೈಶಾಲಿ ಅಂದರೆ ಗುಂಗಲ್ಲೇ ಇರ್ತೀನಿ. ಅದು ಕಾಕ್ಟೇಲ್ ಅಂದರೆ ಹೆಂಗೆ ಗೊತ್ತಾ, ಅದು ಒಂದು ನಶೆಯಲ್ಲಿ ಇರ್ತಾರಲ್ಲ, ಇದು ಹಂಗೆ ವೈಶಾಲಿ ಅಂದರೆ ಅದೇ ಗುಂಗಲ್ ಇರ್ತೀನಿ, ಅದಕ್ಕೆ ಆ ಹೆಸರು ಕೇಳಿದ್ರನ್ನೆಲ್ಲ ಶೂಟ್ ಮಾಡಿಬಿಡ್ತೀನಿ. ಓಕೆ ಸರ್, ನಿಮಗೆ ವೈಶಾಲಿ ಹೆಸರಿಗೂ ನಿಮ್ಗೆ ಏನೋ ಕನೆಕ್ಷನ್ ಇದೆ? ಅದೇ ಹೇಳಿಲ್ಲ, ನನಗೆ ಏನೇ ಆಗಲಿ ಹೆಸರು ಒಂಥರ ಒಂದ್ಸತಿ ಕೇಳ್ಕೊಂಡ್ರೆ ಅದು ರೀಕಾಲ್ ಆಗ್ತಿರ್ಬೇಕು. ಒಂದಷ್ಟು ಹೆಸರುಗಳು ಅನ್ಕೊಂಡಿದ್ದು ನಿಜ, ಬೇರೆ ಹೆಸರು 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 ಅಂತೇಳಿ. ಸೊ ವೈಶಾಲಿ ಅಂತಂದ್ರೆ ಕ್ಯಾಚ್ ಆಗಿರುತ್ತೆ ಅಂತ. ಈ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಅಂತ ಕೇಳಿದ್ವಿ, ಇಲ್ಲಿ ಹೊಸದು ಲಿರಿಕ್ಸ್ ಫುಲ್ ಅದೇ ಸೌಂಡಿಂಗ್ ಡೈರೆಕ್ಟರ್ ಐಡಿಯಾ. ಇಲ್ಲ, ಡೈರೆಕ್ಟರ್ ಅನ್ನೋಕ್ಕಿಂತ ನಮ್ಮ ಎಡಿಟರ್ ಇದೆ ಆ್ಯಕ್ಚುಲಿ, ಎಡಿಟರ್ ಆಮೇಲೆ ಸೌಂಡ್ ಡಿಸೈನರ್ ನಮ್ಮ ಗಿರಿ ಅಂತ ಹೇಳಿ, ಅವರು ಈ ಥರ ನಾವು ಬೇರೆ ಬೇರೆ ಅಂದ್ಕೊಂಡಿದ್ವಿ. ಅವರು ಒಂದ್ಸತಿ ಕೇಳಿದ್ರೆ ಚೆನ್ನಾಗಿದೆಯಲ್ಲ ಅಂಥೇಳಿ ಒಂದಷ್ಟು ಇನ್ಪುಟ್ ಮಾಡ್ಕೊಂಡು ವರ್ಕೌಟ್ ಮಾಡಿದ್ವಿ. ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ ಖುಷಿ ಪಡ್ತಾ ಇದ್ದಾರೆ. ನಮಗೇನು ಟೀಮ್ ಗೆಲ್ಲಬೇಕು ಅಷ್ಟೇ, ಐಡಿಯಾ ಯಾರದ್ರೆ ವರ್ಕೌಟ್ ಆಗಬೇಕು ಅಷ್ಟೇ. ಟ್ರೂ ಟ್ರೂ. ಸೊ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಕಾಕ್ಟೇಲ್? ಮೂವಿ ಬ್ಯಾಂಗ್ಳೂರ್. ನಿಮಗೆ ಪರ್ಸ್ನಲಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ್ಯಂಡ್ ನಿಮಗೆ ತುಂಬ ಮೆಮೊರಬಲ್ ಮೊಮೆಂಟ್ ಯಾವುದು ಶೂಟಿಂಗಲ್ಲಿ? ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಥಮ್ಸ್ ಅಪ್ ನಾನು ಕೊಡ್ತೀನಿ. ಆಸಮ್ ಆಸಮ್. ಬೆಳಿಗ್ಗೆ ಇಷ್ಟೊತ್ತಿಗೆ ಬೆಳಿಗ್ಗೆ ಬೆಳಿಗ್ಗೆನೇ ಶುರು ಮಾಡ್ತಾಯಿದ್ರು. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆದರು, ಎಲ್ಲಿದ್ದೀರಾ ಎಲ್ಲಿದ್ದೀರಾ ಬರ್ತಾ ಇದ್ದೀರಾ. ಹಾಂ ಆಯಿತು, ಅಲ್ಲಿ ಬಂದ್ಬಿಟ್ಟು. ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಸಾಂಗ್ ಶೂಟ್ ತುಂಬ ಇಷ್ಟ ಆಯಿತು. ಸಾಂಗ್ ಶೂಟ್ ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಮುಂಚೆನೆ. ಸಾಂಗ್ ಶೂಟ್ ನಮ್ಮ ಕೊರಿಯೋಗ್ರಾಫರ್ ಆಗಲಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ಆ್ಯಕ್ಚುಲಿ ನನಗೆ ಮತ್ತು ವೀರನ್ ನಮ್ಮ ಹೀರೋದಾಗಲಿ ಕೆಮಿಸ್ಟ್ರಿ ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ. ಅಷ್ಟು ಓಪನ್ ಆಗಿ ಇರಲಿಲ್ಲ ಅಂದರು, ನಾವು ಯಾ ಮಾತಾಡ್ತಾ ಇದ್ವಿ, ಗುಡ್ ಫ್ರೆಂಡ್ಸ್. ಸಾಂಗ್ ಶೂಟಲ್ಲಿ ತುಂಬ ಕ್ಲೋಸ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಐ ಲೈಕ್ ದ ಸಾಂಗ್ ಶೂಟ್. ಯಾ, ನಿಮಗೆ ಯಾವುದು ತುಂಬ ಮೆಮೊರೇಬಲ್ ಮೂಮೆಂಟ್? ಇದು ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ. ತುಂಬ ಅಂದರೆ ತುಂಬ ಅಂದರೆ ಫಸ್ಟ್ ನಾನು ಇಷ್ಟೊಂದು ಲಾಂಗ್ ಇದರಲ್ಲಿ ಏನೋ ಲೆಂತಲ್ಲಿ ಇದೇ ಕ್ಯಾಮ್ರನ್ ಫೇಸ್ ಮಾಡಿರಲಿಲ್ಲ. ಫಸ್ಟ್ ಏನೋ ಸ್ವಲ್ಪ ದಿನ ಫಸ್ಟ್ ಡೇ ನರ್ವಸ್ ಇದ್ದೆ, ಸೆಕೆಂಡ್ ಡೇಯಿಂದ ಅಡ್ಜಸ್ಟ್ ಆಗ್ಬಿಟ್ಟೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇದರಲ್ಲಿ ನಮ್ಮ ಸಿನಿಮಾದಲ್ಲೊಂದು ಮೂಕ ಅಭಿನಯ ಅಂತ ಮಾಡಿದ್ವಿ ಮೈಮು, ನಮ್ಮ ಇಂಡಸ್ಟ್ರಿಗೆ ತುಂಬ ಹೊಸದು, ಅದನ್ನು ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೂಕ ಅಭಿನಯ ನಾನು ಅವತ್ತು ರಿಯಲ್ ಇದು ಶೂಟ್ ಮಾಡಿದ್ವಿ. ಶೂಟ್ ಆದ ತಕ್ಷಣ ಎಲ್ಲರೂ ಚಪ್ಪಾಳೆ ತರ್ತಾ ಇದ್ರು. ರಿಯಲ್ ಐ ಫೆಲ್ಟ್ ಇಟ್, ಎಸ್ ಚೆನ್ನಾಗಿ ಬಂತು ಅಂತ. ಯಾಕಂದರೆ ನನಗೆ ಗೊತ್ತಾ ಚೆನ್ನಾಗಿ ಬಂದು, ಬಟ್ ಅಲ್ಲಿ ಇದ್ದವರೆಲ್ಲ ನಮ್ಮ ಟೀಮ್ ಆಗಲಿ ಆ ಮೇಕಪ್ ಅವರು ಇವರು ಎಲ್ರಿಗೂ ತುಂಬ ಇಷ್ಟ ಆಯಿತು, ಎಲ್ಲರೂ ಚಪ್ಪಾಳೆ ತರ್ತಾರೆ, ತುಂಬ ಖುಷಿ ಆಯಿತು. ಅದು ಮೋಸ್ಟ್ ಮೆಮೊರಬಲ್. ನಿಮಗೆ ಹೊಸ ಹೀರೋಗೆ ಇಷ್ಟು ಕ್ಯಾರೆಕ್ಟರ್ ಸಿಗೋದು ತುಂಬ ಅಪರೂಪ. ಎಲ್ಲ ಥರ ಶೇಡ್ಸ್ ಇದ್ದಾವೆ, ಅದರಲ್ಲೊಂದು ಮೈಮ್ ಒಂದು ನಮ್ಮಲ್ಲಿ ಒಂದಷ್ಟು ಫಸ್ಟ್ ಟೈಮ್ ಅನಿಸುತ್ತೆ ಇವನು ಮಾಡಿರೋದು ಮೈಮ್. ವರ್ಕೌಟ್ ಆಗಿದೆ, ಚೆನ್ನಾಗಿ ವರ್ಕೌಟ್ ಆಗಿದೆ. ವಿದೌಟ್ ನಾವು ಮಾತಾಡ್ದಂಗೆ ಒಂದು ಏನೋ ಎಕ್ಸ್ಪ್ರೆಷನ್ ಕೊಡೋದಿದೆ, ಮೆಸೇಜ್ ಕನ್ವೆ ಮಾಡಿ ತುಂಬ ಕಷ್ಟ, ಬಟ್ ಅದನ್ನ ಕ್ಲಿಯರ್ ಆಗಿ ಕನ್ವೆ ಮಾಡಿದ್ದೀವಿ. ಖಂಡಿತವಾಗ್ಲೂ ಜನರಿಗೆ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಈಗ ಯಾವುದೋ ಒಂದು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆದರೆ ಎಸ್ಪೆಷಲಿ ಈ ಥರದ್ದು ಅಂದರೆ ಜೋಕರ್ ಆಗಿರ್ಬೋದು, ಯಾವುದೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆದರೆ ಅದು ತುಂಬ ದಿನ ಕಾಡ್ತಿರುತ್ತಂತೆ. ಅಂದರೆ ನೀವು ಅದರಿಂದ ಹೊರಗೆ ಬಂದಮೇಲೂ ಅದರೊಳಗೆ ಇರೋ ಥರ ಅನಿಸ್ತಿರುತ್ತೆ, ಆ ಥರ ಏನಾದರೂ ಆಯ್ತಾ ನಿಮಗೆ? ನನಗೆ ಬಿಫೋರ್ ಅದು ಸ್ಟೋರಿ ಹೇಳಿದ್ಮೇಲೆ ಡೈರೆಕ್ಟ್ರ್ ಒಂದು ಟಾಸ್ಕ್ ಕೊಟ್ಟಿದ್ರು, ಇಲ್ಲ ಲೋಕಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸುಮ್ಮನೆ ಹೋಗು ಕೂತ್ಕೋ ನೋಡ್ತಾರೆ ಅಬ್ಸರ್ವ್ ಮಾಡು ಅಂದರೆ, ಆಮೇಲೆ ರೂಮಲ್ಲಿ ಒಬ್ಬನೇ ಕೂತ್ಕೋ ಒಬ್ಬನೇ ಕೇಳ್ತಾರೆ ಅಂದರೆ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗೋ ಥರ ಎಲ್ಲ ಹೇಳಿದರು.
ನನ್ಗೆ ಅನಿಸ್ತು ಹೌದು ಏನಿದು ಏನಾಗ್ತದೆ ನನ್ಗೆ ಆ ಒಂದು ಮೂಮೆಂಟ್ ಗೊತ್ತಾಗಲಿಲ್ಲ. ಬಟ್ ಆ ಕ್ಯಾರೆಕ್ಟರ್ ನಾನು ಮಾಡ್ಬೇಕಾದ್ರೆ ಹೇಳಿದರು ಇಲ್ಲ ಈ ಥರ ಇರುತ್ತೆ ಹಿಂಗೆ ಕರೆಕ್ಟಾಗಿ ಫೋಕಸ್ ಮಾಡು ಅಂತ. ನಾನು ಆ ಕ್ಯಾರೆಕ್ಟರ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಜೋಕರ್ ಅವ್ರದ್ದು ಒಂದು ಇದಿದೆ ಏನೋ ವಿಡಿಯೋ ಇದೆ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ದು ಒಂದ್ಸರಿ ನೋಡಿದೆ ಮೋಟಿವೇಶನ್ ಸಿಕ್ಬಿಡ್ತು. ಎಸ್ ನಾನು ಪೂರ್ತಿ ಇದು ಮಾಡಬೇಕು ಹಿಂಗೆ ಅಂತ ನಾನು ಅಂದ್ಕೊಂಡೆ. ಅದೇ ಥರ ಹೋದೆ ಸೂಪರಾಗಿ ಬಂದಿದೆ ಥರ ತುಂಬ ಖುಷಿ ಆಯ್ತು. ನನಗೆ ಅನ್ನಲ್ಲ ನನಗೆ ಖುಷಿ ಆದರೆ ತಾನೇ ನಾನು ಇನ್ನೊಬ್ಬರಿಗೆ ಖುಷಿ ಕೊಡೋದು ತುಂಬ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್. ಅದೇ ಹೊರಗೆ ಬರ್ತಾರೆ ಅದರಿಂದ ತುಂಬ ಟುಕ್ ಟೈಮ್ ಅಷ್ಟೇ ನಡೀತಿದೆಯಲ್ಲ ಪ್ರಮೋಷನ್ಸ್ ಎಲ್ಲ ಸ್ವಲ್ಪ ಡೈವರ್ಟ್ ಆಗಿದೆ. ಸರ್ ನಿಮಗೆ ಜೋಕರ್ ಏನಾದರೂ ಈಗ ನೀವು ಫಸ್ಟ್ ಟೈಟಲ್ ಇಟ್ಟ ಮೇಲೆ ಕಥೆ ಶುರು ಮಾಡಿದ್ದು ಅಂತ ಹೇಳಿದ್ರಲ್ಲ ಜೋಕರ್ ಯಾವ ರೀತಿಯಲ್ಲಿ ಆದರೂ ಇನ್ಸ್ಪಿರೇಷನ್ ಆಗಿದ್ರ ಅಂತ. ನಾನು ಹೊರಗಡೆ ಸಿನಿಮಾ ಜಾಸ್ತಿ ಇಲ್ಲಿಗಿಂತ ನಾನು ಆಕ್ಚುಲಿ ಎಂಟರ್ ಮಾಡಿ 3D ಅನಿಮೇಷನ್ ಮಾಡ್ತಿರ್ತೀನಿ. ಡೈರೆಕ್ಷನ್ ಬಿಫೋರ್ ನಾನು 3D ಪ್ರಿಪರೇಷನ್ ಮಾಡ್ತಿದ್ದೆ. ಅಂದರೆ ಒಂದು ಸಿನಿಮಾ ಹೇಗಿರಬೇಕು ಇಲ್ಲ ಒಂದು ಶಾರ್ಟ್ ಹೇಗಿರಬೇಕು ಅದು ಪ್ರೊಡ್ಯೂಸರ್ ಬಜೆಟ್ ಹಿಂಗೆ ಹೊರೆ ಆಗಬಾರ್ದು. ಈಗ ನಾನು ಒಳ್ಳೆ ಕತೆಗಾರಾದರೆ ಒಳ್ಳೆ ಮಾತುಗಾರಾದರೆ ನಿಮ್ಮನ್ನು ಅಪ್ರೋಚ್ ಮಾಡ್ತೀನಿ ಇಂಪ್ರೆಸ್ ಆಗ್ತಾರೆ. ಬಟ್ ಔಟ್ಪುಟ್ ಹೇಗೆ ತೆಗೆದಿದ್ದೀನಿ ನಿಮ್ಗೆ ಗೊತ್ತಿರಲ್ಲ. ಸೊ ನಾನೇ ಅಂದರೆ ಒಂದು ಸಿನಿಮಾನ ಮೊದಲೇ ನೋಡೋಣ ಆ್ಯನಿಮೇಷನ್ ಅಂತ ಹೇಳಿ ನಾನು ಇಂಥದ್ದು ಮಾಡ್ತಾ ಇದ್ದಾಗ ಹೊರಗಡೆ ಸಿನಿಮಾಗಳು ನೋಡಿದ್ ಫಾಲೋ ಅಪ್ ಮಾಡ್ತಿದ್ದೆ. ನಾವೇನು ಮಾಡ್ತಾ ಇದ್ದೀವಿ ನಾವಿಲ್ಲಿದ್ದೀವಿ ನಮ್ಮಲ್ಲಿ ಮಾತಾಡ್ತೀವಲ್ಲ ಏನು ಹಾಲಿವುಡ್ ಲೆವೆಲ್ಗೆ ಹಾಲಿವುಡ್ ರೇಂಜ್ಗೆ ಅಂತೇಳಿ ಹೌದು ಒಪ್ಕೊಳ್ಳೋಣ. ರಿಯಾಲಿಟಿ ಏನು ಅಂತಂದರೆ ಕಷ್ಟ ಇದೆ. 50 ವರ್ಷದ ಮುಂದಿದ್ದಾರೆ ಅವರು ರಿಯಾಲಿಟಿನ ಒಪ್ಕೋಬೇಕು ಆ ಮಾತಾದ್ರೆ ನಾವು ಖುಷಿ ಪಟ್ಕೋಬೇಕು ಬಿಟ್ಟರೆ. ಸೊ ನಾನು ಅಂದ್ಕೊಂಡಿದ್ದು ಏನಂತಂದರೆ ಜೋಕರ್ ಒಂದು ಈಗ ಹೊಸ ಹೀರೋ ಅಂತಂದ್ರೆ ಸುಮ್ಮನೆ ನಾರ್ಮಲಾಗಿ ಪೋಸ್ಟ್ ಬಿಟ್ಟರೆ ನೋಡಲ್ಲ ಯಾರು ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ನನ್ನ ಪೋಸ್ಟ್ ನಾನು ಒಂದು ಕಡೆ ರೋಡ್ ಸೈಡ್ ಅಂಟಿಸಿದ್ರೆ ಅದನ್ನು ಯಾಕೆ ನೋಡಬೇಕು ಹೊರಗಡೆ ಹೋಗ್ತಾ ಇರೋದು ಆಡಿಯನ್ಸ್ ಯಾಕೆ ನಿಂತ್ಕೊಂಡು ನೋಡಬೇಕದನ್ನ. ಸೊ ನನಗೊಂದು ಗೆಟಪ್ ಬೇಕಾಗಿತ್ತು. ಆ ಗೆಟಪ್ಗೋಸ್ಕರ ಒಂದು ಅದೇ ಥರ ಒಂದು ಕ್ಯಾರೆಕ್ಟರ್ ಬೇರೆ ಇತ್ತು ಪರವಾಗಿಲ್ಲ ಅದು ಇನ್ಸ್ಪಿರೇಷನೋ ಕಾಪಿನೋ ವಾಟ್ ಎವರ್ ಅದೇನೇ ಇರಲಿ ಜೋಕರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಟಾಕ್ ಹೋಗ್ತಾ ಇರ್ಬೇಕು ಜನರು. ಈಗ ನಾನು ಅದು ಹಾಕಿದ್ದಕ್ಕೆ ನೀವು ಕೇಳ್ತಿದ್ದೀರಿ ಅಲ್ಲ ಅರ್ಥ ಆಯ್ತು ಎಲ್ಲ ಜನರು ಕೇಳ್ತಾ ಇದ್ರೆ ಇನ್ನು ಜೋಕರ್ ಇಂದ ಕದ್ದಿರೋದ ಇಲ್ಲ ಕಾಪಿನ ಸಿನಿಮಾ ಬಾ ಅಂತ ಹೇಳ್ತಿದ್ವಿ ಎಷ್ಟೋ ಜನ ಕೇಳಿದ್ರೆ ಆಯ್ತು ಹೊಸ ಕತೆ ಅಂತೀರಿ ಹೊಸ ಥರ ಅಂತೀರಿ ಬಟ್ ಇದು ಕಾಪಿ ಅಲ್ವಾ ಅಂತಾರೆ. ಸೊ ಏನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ ನಮಗೆ ಒಂದು ಬೇಕಲ್ಲ ಆಡಿಯನ್ಸ್ನ ಒಪ್ಪಿಸೋಕ್ಕೆ ಇಲ್ಲಾಂದ್ರೆ ನೀವು ಯಾರು ನೋಡ್ತಾರೆ ಅದ್ರ ಕೃತಿರಿಗೆ. ಈಗ ಮೊನ್ನೆ ಎಲ್ಲ ಮಾರಿ ಪ್ರಮೋಷನ್ಗೆ ಬಿಟ್ಟಾಗ ಎಲ್ಲ ಪ್ರತಿಯೊಬ್ಬರು ವರಾಯನ್ ಮಾಲೆ ಇರಲಿ ರಾಜ್ಕುಮಾರ್ ಸಮಾಧಿ ಆಗಲಿ ಎಲ್ಲ ಪ್ರತಿಯೊಬ್ಬರು ಸೆಲ್ಫಿ 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 ಜೋಕರ್ಗೆ. ನನಗೆ ಬೇಕಾಗಿರೋದು ಥಿಯೇಟ್ರ್ವರೆಗೂ ಅಟ್ಲೀಸ್ಟ್ ಇಂಥ ಸಿನಿಮಾ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ಇವನ್ನ ಜನ ಪಬ್ಲಿಕಲ್ ಪ್ಲೇಸಲ್ಲಿ ಓಡಾಡಿಸ್ತಾ ಇದ್ರೆ ನಾಳೆ ದಿನ ಪೋಸ್ಟ್ ಬಿತ್ತು ಅಂದರೆ ರಿಲೀಸ್ ದಿನ ಓಕೆ ಇಂಥವನ್ನ ಯಾರೋ ಬಂದಿದ್ದ ಈ ಥರ ಆಗಬೇಕು ಅಂತ ಅಷ್ಟೇನೇನಿಲ್ಲ.